ಮಠದಲ್ಲಿ ಹಣ ಸಿಗ್ತಾ ಇದ್ದಂತೆ ಸಿ ಸಿ ಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಒಂದೂವರೆ ಕೋಟಿ ಹಣ ರಿಕವರಿಗೆ ಮುಂದಾಗಿದೆ ಖಾಕಿ ವಿಚಾರಣೆ ಬಳಿಕ ವಿಜಯನಗರದತ್ತ ಹೊರಟಿದೆ ಸಿ ಬಿ ಟೀಮ್ ಹಾಲಶ್ರೀಯನ್ನ ಹಿರಿಯ ಅಡಗಲಿ ಮಠಕ್ಕೆ ಕರೆದೊಯ್ದಿದ್ದಾರೆ ಸಿಬಿಯವರು ಯಾಕಂದ್ರೆ ಈಗ ಈ ಹಣ ಸಿಕ್ಕಿದೆ ಅಲ್ವಾ ಇದು ಈ ಹಣದ ಮೂಲ ಗೊತ್ತಾಗ್ಬೇಕು ಹೆಂಗ್ ಬಂತಪ್ಪ ದುಡ್ಡು ಯಾರು ದುಡ್ಡು ಪೂಜಾರಿ ಕೊಟ್ಟಿದ್ದ ಅಥವಾ ನಿಮ್ದೇ ದುಡ್ಡ ಯಾಕಂದರೆ ಇಷ್ಟು ದೊಡ್ಡ ಮೊತ್ತದ ಹಣ ಅಂತ ಹೇಳಿದ್ರೆ ಅದರ ಪ್ರೂಫನ್ನು ಕೂಡ ಕೊಡಬೇಕಾಗತ್ತೆ ಆ ವ್ಯಕ್ತಿಗೆ ಯಾಕೆ ಕೊಟ್ಟ್ರಿ ಪ್ರಣವ್ ಪ್ರಸಾದ್ಗೆ ಯಾಕೆ ಕೊಟ್ಟ್ರಿ ಅವ್ರ ಮನೇಲಿ ಯಾಕೆ ಇಟ್ಟು ಹೋದ್ರಿ ಏನು ಉದ್ದೇಶ ಇತ್ತು ಆ ಹಣ ತೆಗೆದುಕೊಂಡು ನೀವು ಬೆಂಗಳೂರಿಗೆ ಬರ್ತಾ ಇದ್ರ ಗೋವಿಂದ ಬಾಬು ಪೂಜಾರಿ ಕೊಡೋಕೆ ವಾಪಸ್ ಕೊಡೋಕೆ ಅಂದರೆ ಹಂತ ಹಂತವಾಗಿ ಕೊಡಬೇಕು ಕೇಸ್ ಬೇಡ ಏನು ಬೇಡ ಅಂಥೇಳಿ ಆ ಭಯದಲ್ಲಿ ಏನಾದರೂ ವಾಪಸ್ ಕೊಡೋಕ್ಕೆ ಬಂದಿದ್ರಾ ಅಥವಾ ಒಂದೂವರೆ ಕೋಟಿ ಹಣದಲ್ಲಿ ಆ ಹಣ ಉಳ್ಕೊಂಡಿರೋದೇ ಅಷ್ಟ ಒಂದು ಕೋಟಿ ಎಲ್ಲವೂ ಕೂಡ ಖರ್ಚಾಯ್ತಾ ಅದು ಇದು ಅಂಥೇಳಿ ಪೆಟ್ರೋಲ್ ಬಂಕು ಜಮೀನು ಕಾರು ಖರೀದಿ ಎಲ್ಲದಕ್ಕೂ ಅದು ಒಂದು ಕೋಟಿ ಹೋಗಿ ಇಷ್ಟು ಉಳ್ಕೊಂಡಿತ್ತ ಮತ್ತಷ್ಟು ಮಾಹಿತಿ ಬಸವರಾಜ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಬಸವರಾಜ್ ಇಡೀ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಕೊಡುತ್ತಾ ಅಂತ ಈ ಭಾರಿ ಮೊತ್ತದ ಹಣ ಪತ್ತೆಯಾಗಿದ್ದು ಬಟ್ ಈಗ ಇದರ ಮೂಲವನ್ನು ಪತ್ತೆ ಹಚ್ಚಬೇಕಾಗಿದೆ ಅಂದರೆ ಇದು ಗೋವಿಂದ ಪೂ ಪೂಜಾರಿಗೆ ವಾಪಸ್ ಕೊಡೋಕೆ ಹೋಗ್ತಾ ಇದ್ದಿದ್ದ ಅಥವಾ ಅವ್ರು ಕೊಟ್ಟಾದ ಮೇಲೆ ಉಳಿದಿರುವಂಥ ಹಣನ ಕೇಸ್ ಎಲ್ಲವೂ ಕೂಡ ಆದಮೇಲೆ ನಾನು ಸಿಕ್ಕಾಕೊಳ್ತೀನಿ ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಬಿಟ್ಟು ಪರಾರಿ ಆಗಿರ್ಬೋದಾ ಯಾವೆಲ್ಲ ರೀತಿಯ ಅನುಮಾನಗಳು ವ್ಯಕ್ತವಾಗ್ತಿದೆ ಈ ಹಣದ ರಹಸ್ಯದ ಹಿಂದೆ ಪ್ರಭು ಮೈಸೂರಿನ ಪ್ರಸಾದ್ ಅನ್ನುವಂಥ ವ್ಯಕ್ತಿ ಏನು ವಿಜಯನಗರದ ಹಿರೇ ಅಡಗಲಿಯಲ್ಲಿರುವಂಥ ಮಠಕ್ಕೆ ತಂದು ಐವತ್ತ ಆರು ಲಕ್ಷ ರೂಪಾಯಿಯನ್ನ ಅಮೌಂಟನ್ನು ಇವತ್ತು ಇಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲನ್ನು ಮಾಡ್ತಾ ಇರುವಂಥದ್ದು ಅಂದರೆ ಅವರು ಕಳೆದ ನಾಲ್ಕು ತಿಂಗಳಿಂದ ನನಗೆ ಪರಿಚಯ ಕಳೆದ ಎರಡು ತಿಂಗಳ ಹಿಂದೆ ನನ್ನ ಕಚೇರಿಗೆ ಬಂದಿರ್ತಾರೆ ಕಚೇರಿಗೆ ಬಂದು ಏನೋ ಆ ವಕೀಲರಿಗೆ ಕೊಡಬೇಕಾಗಿರುವಂಥ ದುಡ್ಡು ಅಂತೇಳಿ ವಕೀಲರಿಗೆ ಕೊಡಬೇಕಾಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ವಕೀಲರ ಭೇಟಿ ಆಗುವಂಥ ಸಂದರ್ಭದಲ್ಲಿ ನನ್ನ ಕಚೇರಿಗೆ ಬಂದಿರ್ತಾರೆ ಬಂದಂಥ ಸಂದರ್ಭದಲ್ಲಿ ಆ ಬ್ಯಾಗನ್ನು ನನ್ನ ಕಚೇರಿಯಲ್ಲೇ ಬಿಟ್ಟು ಹೋಗಿರ್ತಾರೆ ತದನಂತರವಾಗಿ ನಾನು ಅವರನ್ನ ಸಂಪರ್ಕವನ್ನು ಮಾಡ್ತೀನಿ ಸ್ವಾಮೀಜಿ ಸಂಪರ್ಕ ಮಾಡಿ ಅವರಿಗೆ ಈ ದುಡ್ಡನ್ನು ಈ ಬ್ಯಾಗನ್ನು ತಲುಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಹೇಳಿಕೆ ಹೇಳ್ತೀನಿ ಆದರೆ ಅಲ್ಲೇ ಅಲ್ಲಿರಲ್ಲಿ ನಾನು ಬಂದು ತೆಗೆದುಕೊಳ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಸ್ವಾಮೀಜಿ ಅವರು ಹೇಳಿದ್ರಂತೆ ಅದರ ನಂತರವಾಗಿ ಸ್ವಾಮೀಜಿಯವರ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಣೆಗೆ ನೋಡಿ ಅವರ ಚಾಲಕ ರಾಜು ಆ ಅವರ ಅವರ ಕಚೇರಿಗೆ ಹೋಗಿ ಆ ಬ್ಯಾಗ್ ಅಲ್ಲಿರುವಂತಹ ನಾಲ್ಕು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ವಕೀಲರಿಗೆ ಕೊಟ್ಟಿದ್ದಾನೆ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿಡಿಯೋದಲ್ಲಿ ಏನು ಈಗಾಗಲೇ ಪ್ರಣಬ್ ಪ್ರಸಾದ್ ಹೇಳ್ತಾ ಇರುವಂತದ್ದು ಪ್ರಣಬ್ ಪ್ರಸಾದ್ಗೂ ಕೂಡ ಈ ವಿಡಿಯೋ ಮಾಡಿದ ಬಳಿಕವಾಗಿ ದುಡ್ಡು ಇಟ್ಟಿದ ಬಳಿಕವಾಗಿ ಪ್ರಣಬ್ ಪ್ರಸಾದ್ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಕೂಡ ಡಿ ಸಿ ಪಿ ಕ್ರೈಮ್ ಒನ್ಗೆ ಈಗಾಗಲೇ ಕೂಡ ದೂರನ ಕೊಟ್ಟಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ನೀವು ಯಾಕೆ ಈ ರೀತಿಯಾದಂಥ ದುಡ್ಡನ್ನ ಇಟ್ಕೊಂಡ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ದುಡ್ಡನ್ನು ಕೊಟ್ರೆ ಕೊಟ್ಟರೆ ಆ ನಿನಗೆ ಬೆದರಿಕೆಯನ್ನು ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆ ಹಾಕಿದ್ದಾರೆ ನಿಟ್ಟಿನಲ್ಲಿ ಆ ಕ್ರೈಮ್ ಡಿ ಸಿ ಪಿ ಅವರಿಗೆ ಈಗಾಗಲೇ ಕೂಡ ಏನು ದೂರನ ಕೂಡ ದೂರ ಇದ್ರ ಜೊತೆಗೆ ಅದೇ ವ್ಯಕ್ತಿನೇ ಈಗಾಗಲೇ ಕೂಡ ಆ ಹೇಳ್ತಾನೆ ಅಂದ್ರೆ ಸಿ ಸಿ ಅಧಿಕಾರಿಗಳ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಸಿ ಸಿ ಅಧಿಕಾರಿಗಳಿಗೆ ಎಲ್ಲ ನಡೆದಿರುವಂತಹ ವಿಚಾರಗಳ ವಿಚಾರ ಬಗ್ಗೆ ಎಲ್ಲಾ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತೀನಿ ಸಹಕರಿಸ್ತೀನಿ ಹೇಳಿಕೆಯನ್ನು ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ಈ ವ್ಯಕ್ತಿ ಯಾಕೆ ಮುಂಚಿತವಾಗಿ ಸಿ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ ಯಾಕಂದ್ರೆ ಪ್ರಕರಣ ದಾಖಲಾಗಿ ಹತ್ತು ದಿವಸ ಕಳೆದ ಹತ್ತು ದಿವಸ ಕಳೆದ ಮೇಲೆ ಆ ಕಾರ್ ಚಾಲಕ ಹೋಗಿ ನಾಲ್ಕು ಲಕ್ಷ ರೂಪಾಯಿ ಲಕ್ಷ ಲಕ್ಷ ರೂಪಾಯಿ ತೆಗೆದುಕೊಂಡು ವಕೀಲರಿಗೆ ಇದೆಲ್ಲ ಆಗಿರೋದು ಕೂಡ ಈ ವ್ಯಕ್ತಿಗೆ ಗೊತ್ತಿರುತ್ತೆ ಗೊತ್ತಿದ್ರು ಯಾಕೆ ಆ ದುಡ್ಡನ್ನ ಇಟ್ಕೊಂಡ ಮತ್ತು ಆ ದುಡ್ಡನ್ನ ಅದೇ ದುಡ್ಡನ್ನು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದರೆ ಸಿಬಿ ಅಧಿಕಾರಿಗಳ ತಲುಪಿಸಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಸೃಷ್ಟಿ ಆಗ್ತಿರ್ಲಿಲ್ಲ ಏನು ಅಭಿನವ ಆಲಸಿ ಸ್ವಾಮೀಜಿಗಳು ನಿನ್ನೆ ಅರೆಸ್ಟ್ ಆಗಿದ್ದಾರೆ ಅಂದ ಬಳಿಕವಾಗಿ ಇವತ್ತು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ತದನಂತರವಾಗಿ ತದನಂತರವಾಗಿ ಅಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಹಣವನ್ನು ತಲುಪಿಸುವಂತ ಕೆಲಸವನ್ನು ಹೀಗಾಗಿ ಸಾಕಷ್ಟು ಅನುಮಾನಗಳು ಸೃಷ್ಟಿ ಆಗ್ತಾ ಇರುವಂಥದ್ದು ಯಾಕಂದ್ರೆ ಈ ವ್ಯಕ್ತಿ ಯಾ ಏನಕ್ಕೋಸ್ಕರವಾಗಿ ದುಡ್ಡನ್ನ ತಮ್ಮ ಹತ್ರ ಇಟ್ಕೊಂಡಿದ್ದ ಮತ್ತು ಸ್ವಾಮೀಜಿಗೂ ಈ ವ್ಯಕ್ತಿಗೆ ಏನಾದ್ರು ಸಂಪರ್ಕವಿತ್ತಾ ಸ್ವಾಮೀಜಿ ಏನಾದ್ರೂ ಇವ್ರ ಹತ್ರ ದುಡ್ಡು ಇಟ್ಕೊಳ್ಳಿ ಅಂತ ಏನಾದರೂ ಕೊಟ್ಟಿದ್ರ ಮತ್ತು ಈಗಾಗಲೇ ಸ್ವಾಮೀಜಿ ಅರೆಸ್ಟ್ ಆಗಿರೋದ್ರಿಂದಾಗಿ ಇದು ನನ್ನ ಬುಡಕ್ಕೆ ಬರುತ್ತೆ ಸ್ವಾಮೀಜಿ ಅವರ ವಿಚಾರಣೆ ವೇಳೆಯಲ್ಲಿ ನನ್ನ ಹೆಸರನ್ನ ಬಾಯಿ ಬಿಡ್ತಾರೆ ಸ್ವಾಮೀಜಿ ಅವರು ನನ್ನ ಹೆಸರನ್ನ ನನಗೆ ನನ್ನ ಬುಡುಕೆ ಬರುತ್ತೆ ನಾನು ಕೂಡ ಅರೆಸ್ಟ್ ಆಗಬೇಕಾಗುವಂಥ ಸನ್ನಿವೇಶಗಳು ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ವ್ಯಕ್ತಿ ಪಾರಕಕ್ಕೋಸ್ಕರವಾಗಿ ಪಾರಕ್ಕೋಸ್ಕರವಾಗಿ ಈ ವ್ಯಕ್ತಿ ಈ ರೀತಿಯ ಕೆಲಸವನ್ನು ಮಾಡಿದ್ರ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಸದ್ಯ ಸಿ ಸಿ ಬಿ ಅಧಿಕಾರಿಗಳು ವಿಜಯನಗರದಲ್ಲಿರುವಂಥ ಹಿರೇ ಅಡಗಲಿ ಏನಿದೆ ಹಿರೇ ಅಡಗಲಿಯಲ್ಲಿರುವಂಥ ಮಠಕ್ಕೆ ಈಗಾಗಲೇ ಅಭಿನವ ಆಲಸ್ನಿ ಸ್ವಾಮೀಜಿಗಳನ್ನು ಕರೆದು ವಹಿತಿರುವಂಥದ್ದು ಅಲ್ಲಿ ಹೋಗಿ ಸ್ಥಳಮಾಜಿ ಕಾರ್ಯಕ್ರಮವನ್ನು ಮಾಡ್ತಾರೆ ಸ್ಥಳ ಕಾರ್ಯಕ್ರಮ ಮಾಡಿ ಅವರ ಹತ್ರ ಇರುವಂಥ ಹಣವನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದರೆ ಈಗಾಗಲೇ ಅಭಿನವ ಆಲಸ್ನಿ ಸ್ವಾಮೀಜಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಪ್ರಮುಖವಾಗಿ ಆ ಮಠದಲ್ಲಿರುವಂಥ ಪಲ್ಲಕ್ಕಿಯ ಕೆಳಗಡೆ ದುಡ್ಡನ್ನ ಇಟ್ಟಿದ್ದೀನಿ ಇಟ್ಟಿದ್ದಾರೆ ಅನ್ನುವಂಥ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿರುವಂಥ ಅಮೌಂಟ್ ಕಲೆಕ್ಟ್ ಮಾಡ್ಕೊಡೋದಾಗಿರ್ಬೋದು ಮತ್ತು ಅದರ ಜೊತೆಗೆ ಈಗ ಏನು ಈ ವ್ಯಕ್ತಿ ಪ್ರಸಾದ್ ಪ್ರಣಬ್ ಪ್ರಸಾದ್ ಎನ್ನುವಂಥ ವ್ಯಕ್ತಿ ವಿಡಿಯೋ ಮಾಡಿ ಹಣವನ್ನು ಇಟ್ಟಿದ್ದೀನಿ ಅಂತ ತೋರಿಸಿದಲ್ಲ ಅವನನ್ನು ಕೂಡ ಎಲ್ಲ ರೀತಿಯಂತ ರಿಕವರಿನ ಮಾಡ್ಕೊಡುವಂಥ ನಿಟ್ಟಿನಲ್ಲಿ ಏನು ವಿಜಯನಗರದತ್ತ ಈಗಾಗಲೇ ಕೂಡ ಸಿ ಸಿ ಬಿ ಅಧಿಕಾರಿಗಳು ಹೊರಟಿರುವಂಥದ್ದು ಪ್ರಭು ಅಂದರೆ ಬಸವರಾಜ್ ಈಗ ಗೋವಿಂದ ಬಾಬು ಪೂಜಾರಿ ಕೊಟ್ಟಿರುವಂತಹ ಹಣ ಉಳಿದಿರುವಂತಹ ಹಣನ ಅಥವಾ ಐವತ್ತು ಲಕ್ಷ ನಾನು ಮೊದಲಿಗೆ ಹಂತ ಹಂತವಾಗಿ ಮೊದಲಿಗೆ ಐವತ್ತು ಲಕ್ಷ ಆಮೇಲೆ ಹಂತ ಹಂತವಾಗಿ ಕೊಡ್ತೀನಿ ಅನ್ನುವಂಥ ಒಂದು ವಿಚಾರ ಏನಿದೆ ಅದಕ್ಕೆ ಅದಕ್ಕೆ ಪೂರಕವಾಗಿ ಈ ಹಣ ಈಗ ಪತ್ತೆ ಅಂದರೆ ಕೊಡೋಕೆ ಹೊರಟಿರ್ಬೋದು ಆ ಸಂದರ್ಭದಲ್ಲಿ ಸಿ ಸಿ ಬಿ ಹುಡುಕಾಟ ನಡೆಸಿರ್ಬೋದು ಅದನ್ನು ಅಲ್ಲೇ ಬಿಟ್ಟು ಪರಾರ ಆಗಿರ್ಬೋದು ಈ ರೀತಿ ಶಂಕೆಗಳೇನಾದರೂ ವ್ಯಕ್ತವಾಗ್ತಿದೆಯಾ ಪ್ರಭು ನಿನ್ನೆ ತಾನೇ ಸಿ ಬಿ ಅಧಿಕಾರಿಗಳು ಅಭಿನವ ಅಲಶ್ರೀ ಸ್ವಾಮೀಜಿಗಳನ್ನು ಬಂಧಿಸಿರುವಂಥದ್ದು ಬಂಧಿಸಿ ನಿನ್ನೆ ಪ್ರಾಥಮಿಕ ತನಿಖೆಗೆ ಒಳಪಡಿಸಿರುವಂಥದ್ದು ಒಳಪಡಿಸಿದ ನಂತರವಾಗಿ ಇವತ್ತು ಕಸ್ಟಡಿಗೆ ತೆಗೆದುಕೊಂಡು ಈಗಾಗಲೇ ಕೂಡ ಬೆಳಗ್ಗೆಯಿಂದ ವಿಚಾರಣೆ ಮಾಡುವಂಥ ಕೆಲಸವನ್ನು ಸಿ ಬಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಇದರ ನಡುವೆ ಸಿ ಸಿ ಬಿ ಅಧಿಕಾರಿಗಳ ಈ ಸಿ ಬಿ ಅಧಿಕಾರಿಗಳ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಭಿನವ ಅಲಶ್ರೀ ಸ್ವಾಮೀಜಿಗಳು ನನ್ನ ಹೆಸರಿನಾದರೂ ಬಾಯ್ಬಿಟ್ರೆ ನನಗೆ ನನ್ನ ಬುಡಕು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ವಿಡಿಯೋನ ಚಿತ್ರೀಕರಣ ಮಾಡಿಕೊಂಡು ಈ ರೀತಿಯಾಗಿ ದುಡ್ಡನ್ನು ನಾನು ಇಟ್ಟರೆ ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ಬರಲ್ಲ ಮತ್ತು ಯಾವುದೇ ರೀತಿಯಾದಂಥ ನನ್ನ ಮೇಲೆ ಅನುಮಾನಗಳು ಬರಲ್ಲ ಅನ್ನುವಂಥ ನಿಟ್ಟಲ್ಲಿ ಪ್ರಣಬ್ ಪ್ರಸಾದ್ ಮಾಡಿದ್ರೆ ಸಂಖ್ಯೆಯು ಕೂಡ ಉಂಟಾಗ್ತಾ ಯಾಕಂದರೆ ಆ ಮುಂಚಿತವಾಗಿ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮುಂಚಿತವಾಗಿ ಸಿ ಬಿ ಅಧಿಕಾರಿಗಳಿಗೆ ಈ ತರ ಸ್ವಾಮೀಜಿ ದುಡ್ಡು ನನಗೆ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತೆ ಆ ಹಣವನ್ನು ಸಿ ಸಿ ಬಿ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರೆ ಅವನ ಮೇಲೆ ಯಾವುದೇ ರೀತಿಯಾದಂಥ ಅನುಮಾನಗಳು ಸೃಷ್ಟಿ ಆಗ್ತಿರ್ಲಿಲ್ಲ ಆದರೆ ಈಗ ಏಕಾಏಕಿ ವಿಡಿಯೋನ ಚಿತ್ರೀಕರಣ ಮಾಡಿಕೊಂಡು ಐವತ್ತಾರು ಲಕ್ಷ ರೂಪಾಯಿ ದಲ್ಲಿದೆ ನಾನು ಸಿ ಸಿ ಬಿ ಅಧಿಕಾರಿಗಳಿಗೆ ಸಹಕರಿಸ್ತೀನಿ ದುಡ್ಡು ಏನ್ ಕಾರಣಕ್ಕೋಸ್ಕರ ತಂದು ಕೊಟ್ಟರು ದುಡ್ಡಿನ ಎಕ್ಸ್ಪ್ಲನೇಷನ್ ಕೊಡುವಂತ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ವಿಡಿಯೋದಲ್ಲಿ ಹೇಳುವುದಾಗಿ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿರುವಂಥ ಸಿ ಬಿ ಅಧಿಕಾರಿಗಳು ಪ್ರಸಾದ್ನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅರವತ್ತು ಲಕ್ಷ ಹಣವನ್ನ ಇಟ್ಕೊಂಡಿರುವಂತವನು ಮತ್ತು ಬ್ಯಾಗು ನಿನ್ನ ಕಚೇರಿಯಲ್ಲಿದ್ದರೂ ಕೂಡ ಬ್ಯಾಗ್ ಅಲ್ಲಿ ಏನಿದೆ ಅನ್ನೋದನ್ನ ನೀನು ನೋಡಿಲ್ಲ ಅಂದ್ರೆ ಇದು ಒಂದು ರೀತಿಯಾಗಿ ಏನು ಮುಚ್ಚಿಡುವಂಥ ಮುಚ್ಚಿಡುವಂತ ಒಟ್ಟಿದ್ರ ಅನ್ನುವಂತ ನಿಟ್ಟಿನಲ್ಲಿ ಬಿ ಅಧಿಕಾರಿಗಳು ಅವರನ್ನು ವಶ ಪಡೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡುವಂತಹ ಕೆಲಸ ಕೂಡ ಮಾಡಬಹುದಾಗಿದೆ ಪ್ರಭು ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ